ಕಸಬಾ ಹೋಬಳಿ ಕಣ್ಣೂರಳ್ಳಿ ಗ್ರಾಮದ ಸರ್ವೆ ನಂಬರ್ 12. ಏನು 20 ವರ್ಷಗಳಿಂದ ಬಡ ಜನರು ವಾಸಿಸುತ್ತಿದ್ದಾರೆ. ಕೇವಲ ನಾವು ಕೇಳ್ತಾ ಇರೋದು ಒಂದು 20-30 ಸೈಟ್ಗೆ ಒಂದು ಹಕ್ಕುಪತ್ರ. ನಾವು ಕೇಳ್ತಾ ಇರೋದು ಒಂದು ಮಂತ್ರಿಯ ಒಂದು ಬಾತ್ರೂಮ್ನಷ್ಟು ಕೇಳ್ತಾ ಇರೋದು ಒಂದು ಜಾಗಗೆ ಒಂದು ಹಕ್ಕುಪತ್ರ ಕೇಳ್ತಾ ಇದ್ರೂ ಈ ಸರ್ಕಾರ ಕಿವಿ ಐತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾರೆ. ಆದರೆ ನಮ್ಮ ಬಡವರ ಕೂಗು ಇನ್ನೂ ಈ ಸರ್ಕಾರ ಕಿವಿ ಕೇಳಿಸ್ತದೋ ಇಲ್ಲವೋ ಗೊತ್ತಿಲ್ಲ. ಉದಾಹರಣೆ, ನಾವು ಏನು ನಮ್ಮ ಈ ಬಡವರು ಮಧ್ಯಾಹ್ನ 12 ಗಂಟೆಯಿಂದ ಏನು ಇವಾಗ 10 ಗಂಟೆ ಆಗ್ತದೆ, ರಾತ್ರಿ 10 ಗಂಟೆ ಆದ್ರೂ ಇವತ್ತು ಈಗವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ಪಂದಿಸಿಲ್ಲ, ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿಲ್ಲ. ಈ ರೀತಿ ನಮ್ಮನ್ನು ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರೂ ನಾವು ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಬಡವರು ಬಡವರಾಗ್ತಾನೆ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ತಹಸೀಲ್ದಾರಾಗಲಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಇದ್ರ ಕೂಡಲೇ ಇದನ್ನ ಪರಿಶೀಲಿಸಿ ನಮಗೆ ಹಕ್ಕುಪತ್ರ ಕೊಡೋ ತನಕ ನಾವು ಇಲ್ಲಿಂದ, ಅದು ಒಂದು ದಿನ ಆಗ್ಬೋದು ಇಲ್ಲ 10 ದಿನ ಆಗ್ಬೋದು ಒಂದು ತಿಂಗಳೇ ಆಗ್ಬೋದು, ನಾವು ಇಲ್ಲಿಂದ ಹಕ್ಕುಪತ್ರ ನಮ್ಮ ಕೈಯಲ್ಲಿ ಕೊಡ್ರಿ, ನಾವು ಎದ್ದೋಗ್ತೀರಿ. ಇಲ್ಲಾಂದರೆ ಇಲ್ಲಿಂದ ನಮ್ಮ ಸಾವೇ ಉರುಳಿದ್ರೂ ನಾವು ಇಲ್ಲಿಂದ ಎದ್ದೋಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.